ಎಲ್ಲರಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಯಾರಾದರೂ ಅನಿಸಿಕೆ ಹೇಳುವರಿದ್ರೆ ಅದೇ ಮತ್ತೇನಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅನಿಶ್ಚಿತವಾಗಿ ಬಂದಿದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಒಂದು ನಾನಂತೂ ಇಲ್ಲಿ ಲಿಟ್ರಸಿಗೆ ಬಂದು 6 ಇಯರ್ಸ್ ಆಯಿತು. ಸೊ ನಾನು ಸರ್ಸ್ ಮೇಡಮ್ ಅವರಿಗೆಲ್ಲ ನೋಡಿದ್ದು 2 ಇಯರ್ಸ್ ಇಂದ ನಾನು ನೋಡ್ತಾ ಇದ್ದೀನಿ ಸರ್ ಮೇಡಮ್ ಅವರಿಗೆ. ಇವ್ರದ್ದು ಕೆಲಸ ಆಗಿರ್ಬೋದು, ಇವ್ರದ್ದು ಅಚ್ಚುಕಟ್ಟಾಗಿ ಕೆಲಸ ಆಗಿರ್ಬೋದು, ಯಾಕಂದ್ರೆ ನಮಗಿಂತ ಹಿರಿಯರು, ಇವ್ರ ಮಾರ್ಗದರ್ಶನ ನಮಗೆ ಬೇಕೇ ಬೇಕು. ಸೊ ಹಂಗಾಗಿ ಇವರು ಈಗ ರಿಟೈರ್ಡ್ ಆಗಿದ್ರು, ಇವ್ರಿಗೆ ವಯೋನಿವೃತ್ತಿ ಆಗಿದೆ, ಕರ್ತ ಇವ್ರ ಕೆಲಸಕ್ಕೆ ಯಾವತ್ತು ನಿವೃತ್ತಿ ಆಗಂಗಿಲ್ಲ ಸರ್. ಯಾಕಂದ್ರೆ ಇವರು ನಮ್ಮ ಕೆಲಸ ಯಾವಾಗ ನಿರಂತರವಾಗಿರುತ್ತೆ. ಯಾಕಂದ್ರೆ ನಮ್ದು ವಯಸ್ಸು ಹೋಗುತ್ತೆ, ಕರೆ ನಾವು ಮಾಡಿದ ಕೆಲಸ ಯಾವತ್ತೂ ಹೋಗಂಗಿಲ್ಲ. ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಇವ್ರು ಯಾವುದೇ ಒಂದು ಕಡ್ಡಿ ಹಾಕೊಟ್ರು ಅದು ನಮಗೊಂದು ಮಾರ್ಗದರ್ಶನ ಆಗಿರುತ್ತೆ. ಸೊ ಹೀಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ, ಸೊ ನಮ್ದು ನಿವೃತ್ತಿ ಆಯ್ತು, ನಮ್ಮ ಕೆಲಸ ಮುಗೀತು ಅಂತ ಹೇಳಬೇಡಿ ಸರ್. ನಿಮ್ಗೆ ಏನಾದ್ರೂ ಇದ್ರೆ ನಮ್ಮ ಆಫೀಸಿಗೆ ಆಗಿರ್ಬೋದು, ನಮ್ಮ ಸಿಬ್ಬಂದಿಗೆ ಆಗಿರ್ಬೋದು, ಆಮೇಲೆ ನಿಮ್ಮ ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು, ನಿಮ್ಮದೇ ಆದಂಥ ಸೇವೆ ಯಾವಾಗಲೂ ನಮ್ಮ ಜೊತೆ ಬೇಕೇ ಬೇಕಾಗುತ್ತೆ. ಸೊ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿರುವಂಥ ಪ್ರಿಯ ಮೇಡಮ್ ಅವರಿಗೆ ಧನ್ಯವಾದಗಳು. ಅದಕ್ಕಾಗಿ ಈಗ ಅನಿಸಿಕೆ ಏನಪ್ಪ ಅಂತಂದ್ರೆ, ಇಲ್ಲಿ ಈಗ ನಮ್ಮ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಶಿವಾನಂದ ಸರ್ ಅವರೇ, ನಮ್ಮ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದಂತಹ ಸನ್ಮಾನಿತರಾದಂತಹ ಸುರೇಶ್ ಯಾದವ್ ಅವರೇ, ಅದೇ ರೀತಿ ಸನ್ಮಾನಿತರಾಗಿ ಸನ್ಮಾನ ತೆಗೆದುಕೊಂಡಂತಹ ಕೇಂದ್ರಬಿಂದುವಾದಂತಹ ಇಂದಿರಾ ಅಕ್ಕವರೆ, ಅದೇ ರೀತಿ ಇಲ್ಲಿಂದ ಪದೋನ್ನತಿಯಾಗಿ ಅಂದರೆ ಪ್ರಮೋಷನ್ ಆಗಿ ಹೋದಂತಹ ಗೋಪ ರಾಠೋಡ್ ಅವರೇ, ಹಾಗೂ ನಮ್ಮ ಎಲ್ಲ ತಾಲೂಕಿನ ಸಂಯೋಜಕರೇ, ಹಾಗೂ ನಮ್ಮ ಈ ಕಾರ್ಯಾಲಯದ ಸಿಬ್ಬಂದಿಯವರೇ, ಹಾಗೂ ನಮ್ಮ ಬಂಜಾರ ಆಲ್ ಇಂಡಿಯಾ ಬಂಜಾರ ಸಂದೇಶ್ ಟಿವಿಯ ಸುಭಾಷ್ ಚವಾಣ್ ಅವರೇ, ಇವತ್ತಿನ ದಿವಸ ನಮ್ಮ ಸುರೇಶ್ ಜಾಧವ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ಯಾವತ್ತೂ ನಗನಗುತ್ತಾ ಎಲ್ಲರ ಜೊತೆ ಬೆರೀತಾ ಅದೇ ರೀತಿ ತನ್ನ ಸೇವೆಯನ್ನು ಹ್ಯಾಂಗೆ ಮಾಡಿದಾರೆ ಅಂತಂದರೆ, ಇಂಥ ತಾರ್ಫೇಲ್ ಏರಿಯಾದಲ್ಲಿ ಇಂಥ ಪರಿಸ್ಥಿತಿ ಏನಪ್ಪ ಅಂದರೆ ಅಲ್ಲಿ ಸ್ಕೂಲೇ ಓಪನಿಂಗ್ ಆಗಿದ್ದು ಅವರಿಂದ, ಅಂಥ ಏರಿಯಾದಲ್ಲಿ 23 ವರ್ಷ ಏನಪ್ಪ ಅಂದರೆ ಸೇವೆ ಇಪ್ಪತ್ತ್ಮೂರು ವರ್ಷ ಏನಪ್ಪ ಅಂದರೆ ತಾರ್ಫೇಲ್ನಲ್ಲಿ ತನ್ನ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ, ಮತ್ತು ಅಲ್ಲಿ ತನ್ನ ಸ್ವಂತ ರೊಕ್ಕವನ್ನು ಹಾಕಿ GDAದಲ್ಲಿ ಏನಪ್ಪ ಅಂದರೆ ಪ್ಲಾಟನ್ನು ಖರೀದಿ ಮಾಡಿದ್ದಾರೆ. ಆ ಪ್ಲಾಟ್ ಖರೀದಿ ಮಾಡಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಆ ಸಾಲಿ ಬೆಳಿಬೇಕಾದ್ರೆ ಅವನದಲ್ಲಿ ಡಾಕ್ಯುಮೆಂಟ್ಸ್ ಅವನ ಹತ್ತಿರ ಇತ್ತು. ಆದ ಮಣ್ಣಿನ ದಿವಸ ಏನಪ್ಪ ಅಂದ್ರೆ ಅವರು ನಿವೃತ್ತಿ ಹೊಂದುವ ಸಮಯದಲ್ಲಿ ಏನಪ್ಪ ಅಂದ್ರೆ ನಮ್ಮ ಕಮಿಷನರ್ ಅವರಿಗೆ ಏನಪ್ಪ ವಹಿಸಿದ್ದಾರೆ ಇಂಥ ಮಹಾ ದೊಡ್ಡ ಮನುಷ್ಯನಿಂದ. ಅದೇ ರೀತಿ ತನ್ನ ಇಲ್ಲಿಂದ ಏನಪ್ಪ ಅಂದ್ರೆ ಈ ಸಹಜ ಮನುಷ್ಯನಿಗೇನಪ್ಪ ಅಂದ್ರೆ ಪೋಸ್ಟಿಂಗ್ ಮೊದಲು, ಆಮೇಲೆ ಪ್ರಮೋಷನ್ನು, ಆಮೇಲೆ ಏನಪ್ಪ ನಿವೃತ್ತಿ, ಇದು ಮನುಷ್ಯನಿಗೇನಪ್ಪ ಇರುವುದು ಸಹಜ, ಅದು ಅನಿವಾರ್ಯ ಸರ್ಕಾರದ ಆದೇಶದಂತೆ. ಅದು ಏನಪ್ಪ ಅಂದ್ರೆ ಮೊದಲು ನಾವು ನೌಕರಿ ಸೇರಿದ್ಮೇಲೆ ನೌಕರಿ ಸೇರ್ತೀವಿ ನಾವು ಪ್ರಮೋಷನ್ ಆಗ್ತೇವೆ, ಪ್ರಮೋಷನ್ ಆದಮೇಲೆ ನಿವೃತ್ತಿ ಆಗಲೇಬೇಕು, 60 ವರ್ಷ ಆದಮೇಲೆ ಏನಪ್ಪ ನಾವು ನಿವೃತ್ತಿ ಆಗಲೇಬೇಕು. ಆದರೆ ಮನುಷ್ಯನಿಂದ ನಿವೃತ್ತಿ ಆಗಂಗಿಲ್ಲ, ಹೃದಯದಿಂದ ನಿವೃತ್ತಿ ಆಗಂಗಿಲ್ಲ. ಅದೇ ರೀತಿ ಇಲ್ಲಿ ಹೀರಾಪುರದಲ್ಲಿ ಏನಪ್ಪ ಅಂದ್ರೆ ಮುಖ್ಯ ಗುರುಗಳಾಗಿ ಏನಪ್ಪ ಸೇವೆ ಸಲ್ಲಿಸುವಾಗ ಅಲ್ಲಿನ ಜನರು ನಮ್ಮ ಸಮಾಜ ಬಿಟ್ಟು ಬೇರೆ ಎಲ್ಲ ಸಮಾಜದವರು ಸೇರಿ ತನ್ನ ಆ ಊರಿನ ಜನರು ಏನಪ್ಪ ಅಂದರೆ ಅವರಿಗೆ 1 ಲಕ್ಷ ರೂಪಾಯಿ ಬೆಳ್ಳಿ ಕಿರೀಟವನ್ನು ಹಾಕಿ ಸನ್ಮಾನ ಮಾಡಿದ್ದಾರೆ. ಅದು ಮಾಮೂಲಿ ಏನಪ್ಪ ಬೆಳ್ಳಿ ಕಿರೀಟ 1 ಲಕ್ಷ ರೂಪಾಯಿ ಇದೇನಪ್ಪ ಒಬ್ಬ ಶಿಕ್ಷಕಿಗೆ ಹಾಕಿ ಸನ್ಮಾನ ಮಾಡ್ತಾರೆ ಅಂತಂದಾಗ ಅವ್ರ ಮನಸ್ಸು ಹ್ಯಾಂಗೆ ಎದ್ದಿರಬೇಕು ಈ ಅದು ಇಂಥ ಸಮಯದಲ್ಲಿ. ಮೊದಲಂತೂ ಬಿಡಿ ಮೊದಲು ಶಾಲೆ ಮಾಸ್ಟರ್ ಯಾರು ಬರ್ತಿದ್ದಿಲ್ಲ ಸಮೀಪ,
ಈಗ ರೊಕ್ಕ ಬಂದವು ಅಂತಂದ್ರೆ ಬರೀ ಜಗಳ ಕಿರಿಕಿರಿಯಲ್ಲಿ ಅಂಥ ಸಮಯದಲ್ಲಿ ಏನಪ್ಪ ಅಂದ್ರೆ ಆ ಜನರಿಂದ ಏನಪ್ಪ ಇಂಥ ಸನ್ಮಾನವನ್ನು ಮಾಡಿದ್ದಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅಣ್ಣವರೇ ಇದೇ ರೀತಿ ನಿಮ್ಮ ಮುಂದಿನ ನಿವೃತ್ತಿ ಜೀವನ ಸಹ ಒಳ್ಳೆಯದಾಗಲಿ, ಮತ್ತೆ ಅತಿ ಉನ್ನತ ಸ್ಥಾನಕ್ಕೆ ಒಂದು ಏರಲಿ, ನಿಮ್ಮ ಸುಖ ಸಮೃದ್ಧಿ ಎಲ್ಲವನ್ನು ನೀಡಲಿ ಅಂತೇಳಿ ಭಗವಂತನ ಬೇಡ್ಕೊಡ್ತಾ. ಅದೇ ರೀತಿ ಗೋಪಾಲ್ ರಾಠೋಡ್ ಅವರು ಏನಪ್ಪ ಅಂದ್ರೆ ಇಲ್ಲಿ ಹೆಂಗಾಗಿತ್ತು ಅಂದ್ರೆ ನಮ್ಮದೊಂದು ಇದನ್ನೇ ಆದಂಗೆ ಆಗಿತ್ತು. ಒಂದು ಏನಪ್ಪ ಅಂದ್ರೆ ಯಾರು ಅಣ್ಣ ತಮ್ಮ ಏನಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಈಗ ಮೊದಲೇನಪ್ಪ ಅಂದ್ರೆ ಗೋಪಾಲ ಸುನೀತಾ ಮೇಡಮ್ ಅವರು ಬಂದರು, ಆಮೇಲೆ ಏನಪ್ಪ ನಾನು ಬಂದ ಮೇಲೆ ಏನಪ್ಪ ಅಂದ್ರೆ ಜಾದವಣ್ಣ ಬಂದ, ಜಾದವಣ್ಣ ಬರೋದು ಅಕ್ಕವರು ಬಂದರು. ಅದಕ್ಕಾಗಿ ಇಲ್ಲಿ ಸರ್ ಬಂದಿರೋ ಸರ್ ಆಮೇಲೆ ಬಂದರು ಮತ್ತೆ ಹೌದು. ಅದಕ್ಕಾಗಿ ಒಬ್ರು ಹೆಂಗಾಗಿತ್ತು ಅಂದ್ರೆ ಒಂದೇ ಕುಟುಂಬದ ಎಲ್ಲ ಸದಸ್ಯರಿದ್ದಾಗ. ಅದಕ್ಕಾಗಿ ಏನೇ ಅಣ್ಣವರಾಗಲಿ ಅಕ್ಕವರಾಗಲಿ ಗೋಪಾಲ್ ಅವರಲ್ಲಿ ಯಾವುದೇ ನಾವು ನಮ್ಮ ಸಿಬ್ಬಂದಿಯವರು ನಿಮಗೆ ಯಾವಾಗೂ ನಾವು ಏನಾರ ಅಂದಿದ್ರಂದ್ರೂ ಆ ಏನಾದ್ರು ಕೆಟ್ಟದಂದಿದ್ರೆ ಇಲ್ಲೇ ಬಿಟ್ಟು ಹೋಗ್ರಿ, ಒಳ್ಳೇದಂತ ನಿಮ್ಮ ಜೀವನಕ್ಕೆ ಉಪಯೋಗ ಮಾಡ್ಕೊಳ್ರಿ. ಆದ್ರೆ ನಾವು ಅಂದಿದ್ದೇನಪ್ಪ ಅಂತ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಹೋಗದೆ ತಾವೇನಪ್ಪ ಅಂದ್ರೆ ತಮ್ಮ ಮುಂದಿನ ಜೀವನವನ್ನು ಗೋಪಾಲ್ ಅವರು ಇನ್ನೂ ಬೆಳವರಿದ್ದಾರೆ. ಈಗ ಇಲ್ಲಿಂದ ಏನಪ್ಪ ಎಸ್ ಡಿ ಆಗ್ಯಾರ ಎಫ್ ಡಿ ಆಗ್ಬೋದು, ಎಫ್ ಡಿ ಆದಿಂದ ಏನಪ್ಪ ಮುಂದೆ ಮ್ಯಾನೇಜರ್ ಆಗ್ಬೋದು ಏನು. ಅದಕ್ಕೆ ತಾವು ಉನ್ನತ ಸ್ಥಾನಕ್ಕನ್ನು ಇರಲಿ ಅಂತ ಆಶಿಸುತ್ತಾ. ಅದೇ ರೀತಿ ಅಕ್ಕವರು ಸಹ ಇಲ್ಲೇ ಬಂದು ಅಕ್ಕವ್ರಿಗೆ ಏನಪ್ಪ ಅಂದ್ರೆ ಇಲ್ಲಿ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಅರ್ಚನಾ ಮೇಡಮ್ ಒಂದು ಭಾಳ ದೊಡ್ಡ ಪಾತ್ರ. ಅದಕ್ಕಾಗಿ ಯಾಕಂದ್ರೆ ಅದು ಒಂದ್ಸಲ ರಿಟರ್ನ್ ಆಗಿತ್ತು, ರಿಟರ್ನ್ ಆದ್ಮೇಲೆ ಏನಪ್ಪ ಈ ರೀತಿ ಬರ್ಕೊಡ್ಬೇಕು ಈ ರೀತಿ ಮಾಡ್ಬೇಕು ಅಂತಂದಾಗ ಅರ್ಚನಾ ಮೇಡಮ್ ಅವರು ಹೇಳಿದಾಗ ಇಲ್ಲಿ ಏನಪ್ಪ ಅಂದ್ರೆ 2 ವರ್ಷ ಅಕ್ಕವ್ರು ಏನಪ್ಪ ಅಂದ್ರೆ ಸೇವೆ ಸಲ್ಲಿಸಿ ಇಲ್ಲಿಂದ ಏನಪ್ಪ ನಿವೃತ್ತಿ ಹೊಂದಿದ್ದಕ್ಕಾಗಿ ಅವರು ಸಹ ಅವರ ನಿವೃತ್ತಿ ಜೀವನ ಸುಖ ಸಂತೋಷ ನೆಮ್ಮದಿಯನ್ನು ನೀಡ್ತಾ ಅವರಿಗೆ ಏನಪ್ಪ ಅಂದ್ರೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಇಲಾಖೆ ಪರವಾಗಿ ಏನಪ್ಪ ಅಂದ್ರೆ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್ ಜಯ. ಅದೇ ರೀತಿ ಈಗ ಏನಪ್ಪ ಅಂದ್ರೆ ಅಧ್ಯಕ್ಷೀಯ ಭಾಷಣ ನಮ್ಮ ಕಾರ್ಯಕ್ರಮ ಸಹಾಯಕರಾದಂಥ ಶಿವಾನಂದ ಚವಣ ಸರ್.